ನರೇಂದ್ರ ಮೋದಿ ಅವರು ಉದ್ಯುಕ್ತ ದಿವಸ, ಹಾಗಾಗಿ ಇವತ್ತು ಅವರು ಉದ್ಯುಕ್ತ ದಿವಸ ಭಾರತದಿಂದ ಅಧ್ಯಕ್ಷರು ಶಾಲೆ ಕೊಡ್ತಾ ಇದ್ದಾರೆ. ಬಡವರು ನಿಮಗೆ ನಾವು ಹಣ್ಣು ಮತ್ತು ಶಾಲು ಕೊಡ್ತಾ ಇದ್ದೀವಿ. ಇದು ಭಾರತೀಯ ಜನತಾ ಪಕ್ಷದಿಂದ ಒಂದು ಕಾರ್ಯಕ್ರಮ. ಈಗ ತೆಗಿರಿ, ಸ್ವಲ್ಪ ಬೆಲೆ ಕೆತ್ತಿರಿ. ನೋಡ್ರ ಹಣ್ಣಿಡ್ಕಣ ಹಣ್ಣಿಡ್ಕಣ ತಾಲೂಕಲ್ಲಿ ಸುತ್ತಲಿನ ಕ್ಲೀನ್ ಮಾಡಿ ಅದನ್ನ ಸ್ವಚ್ಛತೆ ಮಾಡಿ ಅದಕ್ಕೊಂದು ಉನ್ನಾರ ಹಾಕಿ ಆಮೇಲೆ ಯಾವುದೋ ಹಾಸ್ಪಿಟಲ್ ಆಗಲಿ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಎಲ್ಲನ ಒಂದು ಕಡೆ ಒಂದು ಸ್ವಚ್ಛತೆ ಕಾರ್ಯಕ್ರಮನ ಹಾಕ್ಕೊಂಡು ಅವಾಗ ಕೆಲಸ ಎಲ್ಲ ಮಾಡಿ ಸಂಪೂರ್ಣವಾಗಿ ಅವರ ಒಂದು ಜನ್ಮದಿನ ಆಚರಣೆ ಮಾಡುವಂಥ ಒಂದು ಇದು ಸಿಗುತ್ತೆ ಅಂತ ಹೇಳಿದರು. ಅದೇ ಥರ ನಾವು ಇವತ್ತು ಕೆಂಪೇಗೌಡರನ್ನ ಚಿಂತಾಮಣಿ ರೋಡಲ್ಲಿ ಇರೋ ಕೆಂಪೇಗೌಡರನ್ನ ಕ್ಲೀನ್ ಮಾಡಿ ತೊಳೆದು ಎಲ್ಲರೂ ನಮ್ಮ ಭಾರತೀಯ ಜನತಾ ಪಾರ್ಟಿ ತಾಲೂಕಿಂದ ಎಲ್ಲ ಮುಖಂಡರು ಸೇರಿಕೊಂಡ್ರು. ಇವತ್ತು ತೊಳೆದು ಅಲ್ಲಿ ಒಂದು ಓನರ್ ಹಾಕಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸುಮಾರು ಒಂದು 350 ರೋಗಿಗಳಿಗೆ ಒಂದು ಶಾಲು ಹೊಂದಿಸಿ ಅವರಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡೋ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀನಿ. ಅದೇ ಥರ ಹೊರಗಡೆ ಒಂದು ಹಾಸ್ಪಿಟ್ಲಲ್ಲಿ ಕಸ ಕಡ್ಡಿಗಳನ್ನು ಎತ್ತಿ ಒಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ.